ना कार्ला मुवत्तु अरे वाह निन तले अंतु विमान तर इदे विमान अल्ल राकेट राकेट अवरे एल्लिगे अम्मा बयलिगे बर्तिदे इट्को थायले बीळलिद्दाळे आगोदिल्वेनु ಬೈಲ್ನಲ್ಲಿ ಶೌಚ ಮಾಡ್ತಾಳೆ ಅದರ ಮೇಲೆ ನೊಣಗಳು ಓಡಾಡುತ್ತವೆ ಅದೇ ನೊಣಗಳು ನೀನು ಮಾಡಿರೋ ಅಡಿಗೆಯನ್ನು ಕುಲುಷಿತಗೊಳಿಸುತ್ತವೆ ಮತ್ತೆ ಮುನ್ನಿಗೆ ಖಾಯಿಲೆ ಮನೆಯಲ್ಲಿ ಶೌಚಾಲಯ ಕಟ್ಸು ಹಾಗೂ ಅದನ್ನ ಬಳಸು ಸ್ವಚ್ಛ ಭಾರತ್ ಮಿಷನ್ ಒಂದು ಹೆಜ್ಜೆ ಸ್ವಚ್ಛತೆಯ ಕಡೆಗೆ ಎಲ್ಲಿ ಆಲೋಚನೆ ಅಲ್ಲಿ ಶೌಚ ಸಬ್ ಲೋಗ್ ಜಾಗ್ರೇ ಹೋ ತು ಸೋನೆ ಚಲಿ ಆಯ್ ಥೋಡಾ ಆರಾಮ್ ಕರ್ನಾ ಚಾಹತಿ ಹೂ ಆರಾಮ್ ಕರ್ನಾ ಹೀ ಸಿಖಾಯಾ ತೇರಿ ಮಾ ನೇ तेरी दीदी का फोन आया ये लोग ताना देते हैं कहते हैं कि तेरी माँ ने तुझे कुछ नहीं सिखाया दीदी आप मेरी तरह कमजोर ना पड़ना आप अभी पुलिस को फोन करो प्रोटेक्शन ऑफ विमेन फ्रॉम डोमेस्टिक वायलेंस एक्ट 2005 के अनुसार महिलाओं पर शारीरिक और मानसिक उत्पीड़न कानूनी अपराध है ನಮಸ್ಕಾರ ಮುಖ್ಯಾಂಶಗಳು ಹಫೀಜ್ ಸಯೀದ್ ಮುಂಬೈ ಭಯೋತ್ಪಾದಕ ದಾಳಿಯ ಪ್ರಮುಖ ಸಂಚುಕೋರ ನ್ಯಾಯಾಲಯಕ್ಕೆ ಡೇವಿಡ್ ಹೆಡ್ಲಿ ಸಾಕ್ಷಿ ಬದಲಾವಣೆ ತರಲು ಜನತೆಯ ಸಹಭಾಗಿತ್ವ ಮುಖ್ಯ ಪ್ರಧಾನಿ ನರೇಂದ್ರ ಮೋದಿ ಅಭಿಮತ ಇದೇ 27 ರಂದು ಪ್ರಧಾನಿ ಬೆಳಗಾವಿಗೆ ಭೇಟಿ ರೈತರ ಸಮಾವೇಶ ಸಂವಾದದಲ್ಲಿ ಭಾಗಿ ಪ್ರಹ್ಲಾದ್ ಜೋಶಿ ಎರಡನೇ ಹಂತದ ಜಿಲ್ಲಾ ಹಾಗೂ ತಾಲೂಕು ಪಂಚಾಯಿತಿ ಚುನಾವಣೆ ನಾಮಪತ್ರ ಸಲ್ಲಿಕೆ ಅಂತ್ಯ ವಾರ್ತೆಗಳ ವಿವರ ಮುಂಬೈ ಭಯೋತ್ಪಾದಕ ದಾಳಿ ಪ್ರಕರಣ ಸಂಬಂಧ ತಪ್ಪೊಪ್ಪಿಕೊಂಡು ಸರ್ಕಾರದ ಪರ ಸಾಕ್ಷಿಯಾಗಿರುವ ಲಷ್ಕರ್ ಎ ತೋಯ್ಬಾ ಸಂಘಟನೆಯ ಪಾಕಿಸ್ತಾನಿ ಅಮೆರಿಕನ್ ಕಾರ್ಯಕರ್ತ ಡೇವಿಡ್ ಹೆಡ್ಲಿ ಮುಂಬೈ ನ್ಯಾಯಾಲಯದ ಮುಂದೆ ಇಂದು ಬೆಳಗ್ಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಾಕ್ಷ್ಯ ನುಡಿದಿದ್ದಾನೆ 2008 ನವೆಂಬರ್ 26 ರಂದು ಮುಂಬೈನಲ್ಲಿ ನಡೆದ ಭಯೋತ್ಪಾದಕ ದಾಳಿಗೆ ಮುನ್ನ 8 ಬಾರಿ ಮುಂಬೈಗೆ ಭೇಟಿ ನೀಡಿದ್ದಾಗಿಯೂ ಪ್ರಕರಣದ ಇನ್ನೋರ್ವ ಆರೋಪಿ ಸಾಜೀದ್ ಮೀರ್ ಎಲ್ಇಟಿಯಲ್ಲಿ ತನಗಿರುವ ಪ್ರಮುಖ ಸಂಪರ್ಕವಾಗಿದ್ದಾನೆಂದು ತಿಳಿಸಿದ್ದಾನೆ ಹಫೀಜ್ ಸಯೀದ್ ಮುಂಬೈ ದಾಳಿಯ ಪ್ರಮುಖ ಸಂಚುಕೋರನಾಗಿದ್ದು ಆತನ ನಿರ್ದೇಶನದಂತೆ ಎಲ್ಇಟಿ ಚಟುವಟಿಕೆಗಳು ನಡೆಯುತ್ತಿದ್ದವು ಎಂದು ಹೇಳಿದ್ದಾನೆ ಭಾರತಕ್ಕೆ ಪ್ರವೇಶಿಸುವ ಸಲುವಾಗಿ 2006 ರಲ್ಲಿ ದಾವೂದ್ ಗಿಲಾನಿ ಎಂಬ ತನ್ನ ಹೆಸರನ್ನು ಡೇವಿಡ್ ಹೆಡ್ಲಿ ಎಂದು ಬದಲಾಯಿಸಿದ್ದಾಗಿ ಅವನು ನ್ಯಾಯಾಲಯಕ್ಕೆ ತಿಳಿಸಿದ್ದಾನೆ ಭಾರತದಲ್ಲಿ ಒಂದು ಕಚೇರಿ ಅಥವಾ ವ್ಯಾಪಾರ ಆರಂಭಿಸುವುದು ಈ ಭೇಟಿಯ ಉದ್ದೇಶವಾಗಿತ್ತು ಭಾರತದ ಮೊದಲ ಭೇಟಿಗೆ ಮುನ್ನ ಮುಂಬೈನ ಸಾಮಾನ್ಯ ವಿಡಿಯೋ ಚಿತ್ರೀಕರಣ ನಡೆಸುವಂತೆ ಸಾಜೀದ್ ಮೀರ್ ತನಗೆ ಸೂಚಿಸಿದ್ದನೆಂದು ಆತ ತಿಳಿಸಿದ್ದಾನೆ ಭಾರತದ ವೀಸಾಕ್ಕಾಗಿ ತಾನು ಒದಗಿಸಿರುವ ಎಲ್ಲ ಮಾಹಿತಿಯೂ ಸಂಪೂರ್ಣ ಸುಳ್ಳಾಗಿತ್ತು 2006 ಮತ್ತು 2008 ನಡುವೆ ಅನೇಕ ಬಾರಿ ಭಾರತಕ್ಕೆ ಭೇಟಿ ನೀಡಿದ್ದು ದಾಳಿಗಾಗಿ ನಕ್ಷೆ ತಯಾರಿಸಿದ್ದೆ ಕೆಲವು ಪ್ರಮುಖ ಹೋಟೆಲ್ಗಳು ಸೇರಿದಂತೆ ದಾಳಿಗಾಗಿ ಗುರುತಿಸಿದ್ದ ಸ್ಥಳಗಳ ವಿಡಿಯೋ ಚಿತ್ರೀಕರಣ ಮಾಡಿದ್ದೆನೆಂದು ಅವನು ವಿವರಿಸಿದ್ದಾನೆ ಈ ಮಧ್ಯೆ 166 ಮಂದಿ ಸಾವಿಗೆ ಹಾಗೂ 309 ಮಂದಿಗೆ ತೀವ್ರ ಸ್ವರೂಪದ ಗಾಯಗಳಾಗಲು ಕಾರಣವಾದ ಮುಂಬೈ ದಾಳಿ ಸಂಚಿನ ಕುರಿತು ಹೆಡ್ಲಿ ಇನ್ನೂ ವಿಸ್ತೃತ ಚಿತ್ರಣ ನೀಡಬಹುದೆಂದು ಮುಂಬೈ ಪೊಲೀಸರು ತಿಳಿಸಿದ್ದಾರೆ ಪ್ರಕರಣದ ವಿಶೇಷ ಅಭಿಯೋಜಕ ಉಜ್ವಲ್ ನಿಕ್ಕಂ ಪ್ರಮುಖ ಆರೋಪಿ ಡೇವಿಡ್ ಹೆಡ್ಲಿ ಅನೇಕ ಸೂಕ್ಷ್ಮ ಸಂಗತಿಗಳನ್ನು ಬಯಲು ಮಾಡಿದ್ದಾನೆ ಇದರಿಂದಾಗಿ ಐಎಸ್ಐ ಮತ್ತು ಎಲ್ಇಟಿ ನಡುವೆ ನಿಕಟ ಸಂಬಂಧ ಇದ್ದುದು ಸ್ಪಷ್ಟವಾಗಿದೆ ಎಂದು ತಿಳಿಸಿದ್ದಾರೆ और इसलिए मैं मेरी जो आइडेंटिटी है वो मैंने छुपाना चाहता था इसलिए मैंने वो मेरी नाम चेंज किया लश्कर ए तोयबा का 2 साल का उसने आर्मी ट्रेनिंग कोर्स ज्वाइन कंप्लीट किया और उसमें उसे AK-47 राइफल बॉम्ब एक्सप्लोजन रेकी करने सिखाया गया था उसने ये भी बताया कि उसने एक लीडरशिप कोर्स ज्वाइन किया था उस लीडरशिप कोर्स में यानी जो हाफिज सईद और जकीउर रहमान लखवी ये दोनों आते थे और उन्होंने एक जिहाद के लिए यानी भारत के खिलाफ जंग कैसे करना जंग क्यों करना ये भी आज उसने कोर्ट में बात बताई थी उन्होंने सिर्फ इतना ही कहा है कि मैं डेविड हेडली पर वकील महेश जेठमलानी 26/11 ದಾಳಿಗೆ ಮುನ್ನ ಮೊದಲೆರಡು ವಿಫಲ ದಾಳಿ ನಡೆಸಿದ್ದನ್ನು ಕೂಡ ಆತ ತಿಳಿಸಿರುವುದಾಗಿ ಹೇಳಿದ್ದಾರೆ ಈ ಘಟನೆಗೆ ಪಹಲೆ 26/11 ಕ್ಕೆ ಪಹಲೆ 2 ಔರ್ ಕೋಶಿಶ್ ಹುಯೆ ಥೆ ಜೋ ಅಫಲ್ ರಹೆ ಔರ್ ಯಹಿ 10 ಲೋಗ್ ಜೋ 26/11 ಕೋ ಆಯೆ ಥೆ ವೋ 2 ಬಾರ್ ಪಹಲೆ ಭಿ ಆ ಚುಕೆ ಥೆ
लेकिन उस समय उनका जो प्रयत्न था वो असफल रहा। ಬಿಜೆಪಿ ಮುಖಂಡ ಕೇಂದ್ರದ ಮಾಜಿ ಗೃಹ ಕಾರ್ಯದರ್ಶಿ ಆರ್ಕೆ ಸಿಂಗ್, ಪಾಕಿಸ್ತಾನ ಈವರೆಗೆ ಭಯೋತ್ಪಾದಕ ಚಟುವಟಿಕೆಗಳು ತಮ್ಮ ದೇಶದಿಂದ ನಡೆಯುತ್ತಿಲ್ಲ, ಯಾವುದೋ ಸಂಘಟನೆ ನಡೆಸುತ್ತಿದೆ ಎಂದು ಹೇಳಿಕೊಂಡು ಬಂದಿರುವುದು ಕೊನೆಗೊಳ್ಳಲಿದೆ ಎಂದು ಪ್ರತಿಕ್ರಿಯಿಸಿದ್ದಾರೆ. ಬಜೆಟ್ ಅಧಿವೇಶನ ಹಿನ್ನೆಲೆಯಲ್ಲಿ ಕೇಂದ್ರ ನಗರಾಭಿವೃದ್ಧಿ ಸಚಿವ ವೆಂಕಯ್ಯ ನಾಯ್ಡು ನಿವಾಸದಲ್ಲಿಂದು ಸಂಜೆ ಎನ್ಡಿಎ ಸಭೆ ಆಯೋಜಿಸಲಾಗಿದೆ. ಬಜೆಟ್ ಅಧಿವೇಶನ ಮತ್ತಿತರ ಪ್ರಮುಖ ವಿಷಯಗಳ ಕುರಿತು ಸಭೆಯಲ್ಲಿ ಚರ್ಚಿಸಲಾಗುವುದು. ಆಂಧ್ರಪ್ರದೇಶ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು, ಅಕಾಲಿದಳ ನಾಯಕ ಸುಖಬೀರ್ ಸಿಂಗ್ ಬಾದಲ್ ಮುಂತಾದವರು ಪಾಲ್ಗೊಳ್ಳಲಿದ್ದಾರೆ. ಬದಲಾವಣೆ ತರುವ ನಿಟ್ಟನಲ್ಲಿ ಜನತೆಯ ಸಹಭಾಗಿತ್ವ ಬಹುಮುಖ್ಯ ಪಾತ್ರ ವಹಿಸುತ್ತದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ದೆಹಲಿಯಲ್ಲಿಂದು ಹೇಳಿದ್ದಾರೆ. ಪ್ರಧಾನಮಂತ್ರಿಯವರ ಗ್ರಾಮೀಣಾಭಿವೃದ್ಧಿ ಸಂಶೋಧನಾ ಯೋಜನೆಯಡಿ ಗ್ರಾಮೀಣ ಪ್ರದೇಶಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ 230 ಯುವಜನರ ಜತೆಗಿನ ವಿಚಾರ ವಿನಿಮಯ ಸಂದರ್ಭದಲ್ಲಿ ಅವರು ದೇಶದ ಗ್ರಾಮೀಣ ಮತ್ತು ಹಿಂದುಳಿದ ಪ್ರದೇಶಗಳಲ್ಲಿ ಸಮರ್ಪಣಾ ಮನೋಭಾವದಿಂದ ಶ್ರಮಿಸುತ್ತಿರುವ ಯುವಜನರನ್ನು ಅಭಿನಂದಿಸಿದರು. ಮಹಿಳಾ ಸಬಲೀಕರಣ, ಶಿಕ್ಷಣ, ಸಾವಯವ ಕೃಷಿ ಸೇರಿದಂತೆ ಈಶಾನ್ಯ ಪ್ರಾಂತ್ಯಗಳ ಗ್ರಾಮೀಣಾಭಿವೃದ್ಧಿ ಕಾರ್ಯಕ್ರಮಗಳ ಕುರಿತು ಈ ಯುವಜನರು ತಮ್ಮ ವಿಚಾರಗಳನ್ನು ಪ್ರಧಾನಿಯವರ ಮುಂದಿಟ್ಟರು. ವೈದ್ಯಕೀಯ ಕಾರಣಗಳಿಗೆ ಭಾರತಕ್ಕೆ ಭೇಟಿ ನೀಡುವ ವಿದೇಶಿ ಪ್ರವಾಸಿಗರಿಗೆ ಇ ವೀಸಾ ಒದಗಿಸಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ. ವೈದ್ಯಕೀಯ ಪ್ರವಾಸೋದ್ಯಮಕ್ಕೆ ಉತ್ತೇಜನ ನೀಡುವ ಸಲುವಾಗಿ ಸರ್ಕಾರ ಈ ನಿರ್ಧಾರ ಕೈಗೊಂಡಿದೆ. ಕೇಂದ್ರ ಪ್ರವಾಸೋದ್ಯಮ ಖಾತೆ ರಾಜ್ಯ ಸಚಿವ ಮಹೇಶ್ ಶರ್ಮಾ ದಿನದ 24 ಗಂಟೆಯೂ ಪ್ರವಾಸಿಗರಿಗೆ 12 ಭಾಷೆಗಳಲ್ಲಿ ಮಾಹಿತಿ ಒದಗಿಸುವ ಶುಲ್ಕರಹಿತ ದೂರವಾಣಿ ವ್ಯವಸ್ಥೆಗೆ ಚಾಲನೆ ನೀಡಿದ್ದಾರೆ. ಇದು ವೈದ್ಯಕೀಯ ಪ್ರವಾಸಿಗರಿಗೆ ಭಾರತದಲ್ಲಿ ಲಭ್ಯ ಇರುವ ವಿವಿಧ ಸೌಲಭ್ಯಗಳ ಕುರಿತು ಮಾಹಿತಿ ಒದಗಿಸುವ ಏಕಗವಾಕ್ಷಿ ಯೋಜನೆಯಾಗಿದೆ. ಜಿಲ್ಲಾ ಹಾಗೂ ತಾಲೂಕು ಪಂಚಾಯಿತಿ ಚುನಾವಣೆ ಹಿನ್ನೆಲೆಯಲ್ಲಿ ಪಕ್ಷದ ಜಿಲ್ಲಾ ಪ್ರಣಾಳಿಕೆಯನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ಪ್ರಹ್ಲಾದ್ ಜೋಶಿ ಧಾರವಾಡದಲ್ಲಿಂದು ಬಿಡುಗಡೆ ಮಾಡಿದರು. ಬಳಿಕ ದೂರದರ್ಶನದೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ತಿಂಗಳ 27ರಂದು ರಾಜ್ಯಕ್ಕೆ ಆಗಮಿಸಲಿದ್ದು ಬೆಳಗಾವಿಯಲ್ಲಿ ರೈತರ ಸಮಾವೇಶ ಉದ್ಘಾಟಿಸಿ ಸಂವಾದ ನಡೆಸಲಿದ್ದಾರೆ ಎಂದರು. ಶಿಕ್ಷಣ, ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆ ಸೇರಿದಂತೆ ಸ್ಥಳೀಯ ಸಮಸ್ಯೆಗಳಿಗೆ ಒತ್ತು ಕೊಡುವ ಪ್ರಣಾಳಿಕೆಯನ್ನು ತಯಾರಿಸುವಂತೆ ಪಕ್ಷದ ಎಲ್ಲಾ ಜಿಲ್ಲಾ ಮುಖಂಡರಿಗೆ ಸೂಚಿಸಲಾಗಿದೆ. ಕೇಂದ್ರ ಸರ್ಕಾರದಿಂದ ವಿವಿಧ ಬಾಬ್ತಿನಡಿ ಬಂದ ಹಣವನ್ನು ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಹಾಕಿ ಅಭಿವೃದ್ಧಿಗಾಗಿ ಬಿಡುಗಡೆ ಮಾಡಿಸಿಕೊಡಲಾಗುವುದು ಎಂದರು. ಎರಡನೇ ಹಂತದ ಜಿಲ್ಲಾ ಮತ್ತು ತಾಲೂಕು ಪಂಚಾಯತ್ ಚುನಾವಣೆಗೆ ನಾಮಪತ್ರ ಸಲ್ಲಿಕೆ ಇಂದು ಅಂತ್ಯಗೊಂಡಿದೆ. ನಾಳೆ ನಾಮಪತ್ರಗಳ ಪರಿಶೀಲನೆ ನಡೆಯಲಿದ್ದು ನಾಮಪತ್ರ ಹಿಂಪಡೆಯಲು ಇದೇ 11 ಕೊನೆಯ ದಿನ. ಎರಡನೇ ಹಂತದಲ್ಲಿ ಮೈಸೂರು, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಹಾಸನ, ಕೊಡಗು, ಮಂಡ್ಯ, ಚಾಮರಾಜನಗರ, ಉಡುಪಿ, ಬೀದರ್, ಬಳ್ಳಾರಿ, ಕಲಬುರಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ ಮತ್ತು ವಿಜಯಪುರ ಸೇರಿದಂತೆ 15 ಜಿಲ್ಲೆಗಳಲ್ಲಿ ಚುನಾವಣೆ ನಡೆಯಲಿದೆ. ಮೊದಲ ಹಂತದ ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆಗೆ ಈಗಾಗಲೇ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಪೂರ್ಣಗೊಂಡಿದ್ದು ಮತದಾನ ಇದೇ 13ರಂದು ನಡೆಯಲಿದೆ. ಎರಡನೇ ಹಂತದ ಚುನಾವಣೆಗೆ ಮತದಾನ 20ರಂದು ನಡೆಯಲಿದ್ದು ಎರಡೂ ಹಂತಗಳ ಚುನಾವಣೆಯ ಮತ ಎಣಿಕೆ ಈ ತಿಂಗಳ 23ರಂದು ನಡೆಯಲಿದೆ. ಎರಡು ದಿನಗಳ ರಾಜ್ಯಪಾಲರ ಸಮಾವೇಶ ನಾಳೆ ದೆಹಲಿಯಲ್ಲಿ ಆರಂಭವಾಗಲಿದೆ. ರಾಷ್ಟ್ರಪತಿ ಭವನದಲ್ಲಿ ನಡೆಯುವ ಸಮಾವೇಶದಲ್ಲಿ ಭಯೋತ್ಪಾದನೆ ನಿಗ್ರಹ ಕಾರ್ಯತಂತ್ರ ಮತ್ತು ಉದ್ಯೋಗ ಸೃಷ್ಟಿ ಕುರಿತು ಸಮಾವೇಶದಲ್ಲಿ ಪ್ರಮುಖವಾಗಿ ಚರ್ಚಿಸಲಾಗುವುದು. ಸ್ವಚ್ಛ ಭಾರತ ಅಭಿಯಾನ, 2022ರ ವೇಳೆಗೆ ಎಲ್ಲರಿಗೂ ವಸತಿ, ಸ್ಮಾರ್ಟ್ ಸಿಟಿ, ಉನ್ನತ ಶಿಕ್ಷಣದ ಗುಣಮಟ್ಟ ಹೆಚ್ಚಳ ಕುರಿತು ಸಹ ಚರ್ಚಿಸಲಾಗುವುದು. ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಅಧ್ಯಕ್ಷತೆಯಲ್ಲಿ ನಡೆಯುವ ಸಮಾವೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪಾಲ್ಗೊಳ್ಳಲಿದ್ದಾರೆ. 23 ರಾಜ್ಯಪಾಲರು ಮತ್ತು 2 ಕೇಂದ್ರಾಡಳಿತ ಪ್ರದೇಶಗಳ ಉಪರಾಜ್ಯಪಾಲರು ಭಾಗವಹಿಸುವರು ಎಂದು ರಾಷ್ಟ್ರಪತಿ ಸಚಿವಾಲಯದ ಪ್ರಕಟಣೆ ತಿಳಿಸಿದೆ. ಉಪರಾಷ್ಟ್ರಪತಿ ಹಮೀದ್ ಅನ್ಸಾರಿ, ಗೃಹ ಸಚಿವ ರಾಜನಾಥ್ ಸಿಂಗ್, ವಿದೇಶಾಂಗ ವ್ಯವಹಾರಗಳ ಸಚಿವೆ ಸುಷ್ಮಾ ಸ್ವರಾಜ್, ಹಣಕಾಸು ಸಚಿವ ಅರುಣ್ ಜೇಟ್ಲಿ, ನೀತಿ ಆಯೋಗದ ಉಪಾಧ್ಯಕ್ಷ ಅರವಿಂದ್ ಪನಗರಿಯಾ ಮತ್ತು ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಕೂಡ ಪಾಲ್ಗೊಳ್ಳಲಿದ್ದಾರೆ. 8ನೇ ಆವೃತ್ತಿಯ ಇಂಡಿಯಾ ನ್ಯಾನೋ 2016 ಇದೇ ಮಾರ್ಚ್ 3ರಿಂದ 3 ದಿನಗಳ ಕಾಲ ಬೆಂಗಳೂರಿನಲ್ಲಿ ನಡೆಯಲಿದೆ.
ನ್ಯಾನೊ ಟೆಕ್ನಾಲಜಿ ಕುರಿತ ಕರ್ನಾಟಕ ವಿಷನ್ ಗ್ರೂಪ್ನ ಅಧ್ಯಕ್ಷ ಪ್ರೊಫೆಸರ್ ಸಿಎನ್ಆರ್ ರಾವ್ ಬೆಂಗಳೂರಿನಲ್ಲಿಂದು ಈ ವಿಷಯ ತಿಳಿಸಿ, ನ್ಯಾನೊ ತಂತ್ರಜ್ಞಾನದ ಇತ್ತೀಚಿನ ಆವಿಷ್ಕಾರಗಳು ಸ್ವಚ್ಛ ನೀರು, ಆರೋಗ್ಯ, ಇಂಧನ ಉತ್ಪಾದನೆ ಕ್ಷೇತ್ರದಲ್ಲಿ ನ್ಯಾನೊ ತಂತ್ರಜ್ಞಾನದ ಅಭಿವೃದ್ಧಿ ಕುರಿತಂತೆ ಉದ್ಯಮಿಗಳೊಂದಿಗೆ ಚರ್ಚೆ ನಡೆಯಲಿದೆ ಎಂದು ಹೇಳಿದರು. By the person who has set up an industry based on the technology developed, based on research done here, supported by our government, nano applications of various things in fields, in agriculture, and that also is making some progress. I think the main application right now in the world has been in biological, medical area, mainly biological area. In terms of detectors and so on. ಮಾಹಿತಿ ಮತ್ತು ಜೈವಿಕ ತಂತ್ರಜ್ಞಾನ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ವಿ ಮಂಜುಳ ಮೂರು ದಿನಗಳ ಕಾಲ ನಡೆಯಲಿರುವ ನ್ಯಾನೊ ಸಮಾವೇಶದಲ್ಲಿ ಅಮೆರಿಕ, ಇಂಗ್ಲೆಂಡ್, ಕೆನಡಾ, ಕೊರಿಯಾ, ಸಿಂಗಾಪುರ ಸೇರಿದಂತೆ 9 ದೇಶಗಳ ಉದ್ಯಮ ಸಂಬಂಧಿ ತಜ್ಞರು, ಯುವ ಸಂಶೋಧಕರು, ಪ್ರದರ್ಶಕರು ಪಾಲ್ಗೊಳ್ಳಲಿದ್ದಾರೆ. ಭವಿಷ್ಯದಲ್ಲಿ ನ್ಯಾನೊ ತಂತ್ರಜ್ಞಾನ ಕುರಿತಂತೆ ಚರ್ಚೆ, ಕಾರ್ಯಾಗಾರಗಳು ನಡೆಯಲಿವೆ ಎಂದರು. ದೂರದ ಪ್ರದೇಶದ ಮೇಲೆ ದಾಳಿ ಮಾಡುವ ಸಾಮರ್ಥ್ಯ ಹೊಂದಿರುವ ರಾಕೆಟ್ ಉಡಾವಣೆ ಮಾಡಿದ ಉತ್ತರ ಕೊರಿಯಾದ ಕ್ರಮವನ್ನು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ತೀವ್ರವಾಗಿ ಖಂಡಿಸಿದೆ. ನ್ಯೂಯಾರ್ಕ್ನಲ್ಲಿ ನಡೆದ ತುರ್ತು ಸಭೆಯ ನಂತರ ಉತ್ತರ ಕೊರಿಯಾ ವಿರುದ್ಧ ಹೊಸ ನಿರ್ಬಂಧ ನಿರ್ಣಯ ಕೈಗೊಳ್ಳುವುದಾಗಿ ಭದ್ರತಾ ಮಂಡಳಿ ತಿಳಿಸಿದೆ. ಉಪಗ್ರಹವೊಂದನ್ನು ಕಕ್ಷೆಯೊಳಗೆ ಇರಿಸುವ ಸಲುವಾಗಿ ರಾಕೆಟ್ ಉಡಾವಣೆ ಮಾಡಲಾಗಿದೆ. ಆದರೆ ಟೀಕಾಕಾರರು ಇದು ಪ್ರಕ್ಷೇಪಕ ಕ್ಷಿಪಣಿಯ ಪರೀಕ್ಷೆ ಎಂದು ಭಾವಿಸಿದ್ದಾರೆಂದು ಉತ್ತರ ಕೊರಿಯಾ ಸ್ಪಷ್ಟಪಡಿಸಿದೆ. 4ನೇ ಅಣ್ವಸ್ತ್ರ ಪರೀಕ್ಷೆ ನಡೆಸಿದ ಕೆಲವು ವಾರಗಳ ನಂತರ ಉತ್ತರ ಕೊರಿಯಾ ನಿನ್ನೆ ರಾಕೆಟ್ ಉಡಾವಣೆ ಮಾಡಿದೆ. ಸಭೆಯ ನಂತರ ವಿಶ್ವಸಂಸ್ಥೆಯಲ್ಲಿ ವೆನಿಜುಯೆಲಾದ ಪ್ರತಿನಿಧಿಯೂ ಆಗಿರುವ ಭದ್ರತಾ ಮಂಡಳಿ ಅಧ್ಯಕ್ಷ ರಫಾಯೆಲ್ ರಮಿರೆಜ್ ಭದ್ರತಾ ಮಂಡಳಿ ಸದಸ್ಯರು ರಾಕೆಟ್ ಉಡಾವಣೆಯನ್ನು ಖಂಡಿಸಿದ್ದಾರೆ. ಇದು ಭದ್ರತಾ ಮಂಡಳಿ ನಿರ್ಣಯದ ಗಂಭೀರ ಉಲ್ಲಂಘನೆಯಾಗಿದೆ ಎಂದು ಹೇಳಿದ್ದಾರೆ. Each of these illegal actions requires a robust response. Because of the DPRK's decisions and actions, we will ensure that the Security Council imposes serious consequences. DPRK's latest transgressions require our response to be even firmer. ಈ ಮಧ್ಯೆ ಉತ್ತರ ಕೊರಿಯಾ ವಿರುದ್ಧ ಕಠಿಣ ಮತ್ತು ಸಮಗ್ರ ನೂತನ ನಿರ್ಬಂಧಗಳನ್ನು ವಿಧಿಸುವಂತೆ ಭದ್ರತಾ ಮಂಡಳಿಯನ್ನು ಅಮೆರಿಕ ಒತ್ತಾಯಿಸಿದೆ. ಆದರೆ ಅಮೆರಿಕದ ಈ ಪ್ರಯತ್ನಕ್ಕೆ ಉತ್ತರ ಕೊರಿಯಾದ ಆಪ್ತ ಮಿತ್ರ ಮತ್ತು ಅತಿದೊಡ್ಡ ವಾಣಿಜ್ಯ ಪಾಲುದಾರ ದೇಶ ಚೈನಾ ವಿರೋಧ ವ್ಯಕ್ತಪಡಿಸಿದೆ. ಅನಾರೋಗ್ಯದಿಂದ ನಿಧನರಾದ ವೀರ ಸೇನಾನಿ ಅಶ್ವಿನ್ ಕುಮಾರ್ ದಾಸ್ ಅವರ ಅಂತ್ಯ ಸಂಸ್ಕಾರ ಮಿಲಿಟರಿ ಗೌರವಗಳೊಂದಿಗೆ ಬೆಂಗಳೂರಿನಲ್ಲಿಂದು ನಡೆಯಿತು. 91 ವರ್ಷದ ನಿವೃತ್ತ ಯೋಧ ಅಶ್ವಿನ್ ಕುಮಾರ್ ದಾಸ್ 2ನೇ ಮಹಾಯುದ್ಧದಲ್ಲಿ ಭಾಗವಹಿಸಿದ್ದರು. ಪಯನೀರ್ ಸೆಂಟರ್ನ ಕಮಾಂಡರ್ ಶ್ರೀನಿವಾಸ್, 2ನೇ ಮಹಾಯುದ್ಧದಲ್ಲಿ ಭಾಗವಹಿಸಿದ್ದ ಅಶ್ವಿನ್ ಕುಮಾರ್ ದಾಸ್ ಗಾಯಗೊಂಡ ಬಳಿಕ ಸ್ವಯಂ ನಿವೃತ್ತಿ ಪಡೆದು ರೆಡ್ ಕ್ರಾಸ್ ಸಂಸ್ಥೆ ಜೊತೆ ಗುರುತಿಸಿಕೊಂಡಿದ್ದರು. ಮೃತರ ಸಂಬಂಧಿಕರು ಬೇರೆ ಬೇರೆ ಸ್ಥಳಗಳಲ್ಲಿರುವ ಹಿನ್ನೆಲೆಯಲ್ಲಿ ಪಯನೀರ್ ಸೆಂಟರ್ ವತಿಯಿಂದ ಅಂತ್ಯ ಸಂಸ್ಕಾರ ನಡೆಸಲಾಯಿತು ಎಂದು ಹೇಳಿದರು. A total contented man, never had any complaint about any of his surroundings or the people who was interacting. Always used to share positive thoughts about whatever his experiences. ಗೌಹಾಟಿ ಹಾಗೂ ಶಿಲ್ಲಾಂಗ್ನಲ್ಲಿ ನಡೆಯುತ್ತಿರುವ 12ನೇ ದಕ್ಷಿಣ ಏಷ್ಯಾ ಕ್ರೀಡಾಕೂಟದಲ್ಲಿ ಇಂದೂ ಸಹ ಭಾರತದ ಪ್ರಾಬಲ್ಯ ಮುಂದುವರೆದಿದೆ. ವೇಟ್ ಲಿಫ್ಟಿಂಗ್ ಸ್ಪರ್ಧೆಯ ಮಹಿಳೆಯರ 75 ಕೆಜಿ ವಿಭಾಗದಲ್ಲಿ ಕವಿತಾ ದೇವಿ ಇಂದು ಚಿನ್ನ ಗೆದ್ದಿದ್ದಾರೆ. और देखिए 113 किलो भी सफल. इंडिया हैज वन 9 गोल्ड मेडल्स ओनली. ವರ್ಲ್ಡ್ ಗೇಮ್ಸ್ ಸಿಲ್ವರ್ ಮೆಡಲಿಸ್ಟ್. ಪುರುಷರ 85 ಕೆಜಿ ವಿಭಾಗದಲ್ಲಿ ವಿಕಾಸ್ ಠಾಕೂರ್ ಚಿನ್ನದ ಪದಕ ಗಳಿಸಿದ್ದಾರೆ.
अच्छी क्लीन पोजीशन, उतनी ही अच्छी जर्क पोजीशन निश्चित कर दिया। बाकी प्रतियोगियों से कितना बड़ा अंतर था आप अंदाजा लगा सकते हैं, जितना वजन उन्होंने स्टैश में उठाया। ಇನ್ ಸ್ಕ್ವಾಶ್ ಜೋಶ್ನಾ ಸ್ಪರ್ಧೆಯಲ್ಲಿ ಭಾರತದ ಜೋಶ್ನಾ ಚಿನ್ನಪ್ಪ ಚಿನ್ನ ಗೆದ್ದಿದ್ದಾರೆ. ನಲವತ್ತೈದು ಚಿನ್ನ, 17 ಬೆಳ್ಳಿ, 5 ಕಂಚು ಸೇರಿದಂತೆ ಒಟ್ಟು 67 ಪದಕಗಳೊಂದಿಗೆ ಭಾರತ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದ್ದರೆ ಶ್ರೀಲಂಕಾ 11 ಚಿನ್ನ, 25 ಬೆಳ್ಳಿ, 22 ಕಂಚು ಸೇರಿದಂತೆ ಒಟ್ಟು 58 ಪದಕಗಳೊಂದಿಗೆ ಎರಡನೇ ಸ್ಥಾನದಲ್ಲಿದೆ. ಹಾಕಿಯಲ್ಲಿಂದು ಭಾರತೀಯ ಪುರುಷರ ತಂಡ ಪಾಕಿಸ್ತಾನವನ್ನು ಎದುರಿಸಿದರೆ ವನಿತೆಯರ ತಂಡ ಶ್ರೀಲಂಕಾವನ್ನು ಎದುರಿಸಲಿದೆ. ಮುಂದಿನ ತಿಂಗಳು ನಡೆಯಲಿರುವ 2020 ವಿಶ್ವಕಪ್ ಕ್ರಿಕೆಟ್ ಸಮರಕ್ಕೆ ಮುನ್ನ ಭಾರತ ಶ್ರೀಲಂಕಾ ನಡುವೆ 3 2020 ಪಂದ್ಯಗಳ ಸರಣಿ ನಾಳೆ ಪುಣೆಯಲ್ಲಿ ಆರಂಭವಾಗಲಿದೆ. ಸರಣಿಯ ಎರಡನೇ ಪಂದ್ಯ ಫೆಬ್ರವರಿ 12ರಂದು ರಾಂಚಿಯಲ್ಲಿ ಹಾಗೂ ಮೂರನೇ ಹಾಗೂ ಅಂತಿಮ ಪಂದ್ಯ ಇದೇ 14ರಂದು ವಿಶಾಖಪಟ್ಟಣಂನಲ್ಲಿ ನಡೆಯಲಿದೆ. ಮೂರು ಪಂದ್ಯಗಳು ಭಾರತೀಯ ಕಾಲಮಾನ ರಾತ್ರಿ 7:30ಕ್ಕೆ ಆರಂಭವಾಗಲಿದೆ. ಆಸ್ಟ್ರೇಲಿಯಾ ವಿರುದ್ಧ 2020 ಸರಣಿ ಗೆಲುವಿನ ಹುಮ್ಮಸ್ಸಿನಲ್ಲಿರುವ ಮಹೇಂದ್ರ ಸಿಂಗ್ ಧೋನಿ ನೇತೃತ್ವದ ಭಾರತ ತಂಡ ಶ್ರೀಲಂಕಾ ವಿರುದ್ಧದ ಸರಣಿಯನ್ನು ಗೆಲ್ಲುವ ವಿಶ್ವಾಸದಲ್ಲಿದೆ. ಇನ್ನು ಹವಾವರ್ತಮಾನ. ರಾಜ್ಯದಲ್ಲಿ ಒಣಹವೆ ಮುಂದುವರಿಕೆ. ಬಾಗಲಕೋಟೆಯಲ್ಲಿ ಕನಿಷ್ಠ 15 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲು. ಮುನ್ಸೂಚನೆಯಂತೆ ಮುಂದಿನ 5 ದಿನಗಳ ಕಾಲ ದಕ್ಷಿಣ ಒಳನಾಡು, ಕರಾವಳಿ ಹಾಗೂ ಉತ್ತರ ಒಳನಾಡಿನ ಅಲ್ಲಲ್ಲಿ ಮಳೆಯಾಗುವ ಸಾಧ್ಯತೆ. ರಾಜ್ಯದಲ್ಲಿ ಕೆಲವೆಡೆ ಒಣಹವೆ ಮುಂದುವರಿಯಲಿದೆ. ಬೆಂಗಳೂರು ಹಾಗೂ ಸುತ್ತಮುತ್ತ ಶುಭ್ರ ಆಕಾಶ. ಬೆಳಗಿನ ವೇಳೆ ಕೆಲವು ಪ್ರದೇಶಗಳಲ್ಲಿ ಮಂಜು ಮುಸುಕಲಿದೆ. ಗರಿಷ್ಠ 30, ಕನಿಷ್ಠ 17 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಇರುವ ಸಾಧ್ಯತೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಫೀಜ್ ಸಯೀದ್ ಮುಂಬೈ ಭಯೋತ್ಪಾದಕ ದಾಳಿಯ ಪ್ರಮುಖ ಸಂಚುಕೋರ, ನ್ಯಾಯಾಲಯಕ್ಕೆ ಡೇವಿಡ್ ಹೆಡ್ಲಿ ಸಾಕ್ಷಿ. ಬದಲಾವಣೆ ತರಲು ಜನತೆಯ ಸಹಭಾಗಿತ್ವ ಮುಖ್ಯ, ಪ್ರಧಾನಿ ನರೇಂದ್ರ ಮೋದಿ ಅಭಿಮತ. ಇದೇ 27ರಂದು ಪ್ರಧಾನಿ ಬೆಳಗಾವಿಗೆ ಭೇಟಿ, ರೈತರ ಸಮಾವೇಶ, ಸಂವಾದದಲ್ಲಿ ಭಾಗಿ ಪ್ರಹ್ಲಾದ್ ಜೋಶಿ. ಎರಡನೇ ಹಂತದ ಜಿಲ್ಲಾ ಹಾಗೂ ತಾಲೂಕು ಪಂಚಾಯಿತಿ ಚುನಾವಣೆ ನಾಮಪತ್ರ ಸಲ್ಲಿಕೆ ಅಂತ್ಯ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 9 ಗಂಟೆಗೆ. ಚಂದನದಲ್ಲಿ ನಮಸ್ಕಾರ.